ಅಣ್ಣವ್ರ ಅಭಿಮಾನಿ ಅಂತ ಹೇಳಿದ್ರಿ ಈ ಸಿನಿಮಾದಲ್ಲಿ. ಆ ಲುಕ್ ನೋಡಿದ್ರೆ ಒಂಥರ ಅನಂತ್ ನಗರ್ ಅವ್ರ ಬ್ಯಾಗ್ ಹಾಕೊಂಡು ಓಡ್ತಾರಲ್ಲ, ಒಂದು ಅಲ್ಲ ಹಳೆ ಸಿನಿಮಾಗಳೇ ಆ ಥರ ಕಾಣಿಸ್ತೀರಿ. ಇದು ನೋಡಿ ಯಾಕೆ ಹೋದ್ರಿ ಕರೆಕ್ಟ್ ಅವ್ರಿಗೆ? ಸರ್, ನಾನು ಸುಮ್ಮನೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಸರ್, ಬಸ್ಸಲ್ಲಿ ಬಸ್ಸಲ್ಲಿ ಗಾಡಿ ಹೀಟ್ ಆಗಿಬಿಟ್ಟು ನೀರು ಇದಾಗಬೇಕಲ್ವಾ, ನೀರು ತುಂಬ ಹೀಟ್ ಆಗ್ಬಿಟ್ಟು ಗಾಡಿ ನಿಂತೋಗ್ಬಿಡುತ್ತೆ, ಕಂಡಕ್ಟ್ರು ನೀರು ತರೋಕ್ಕೆ ಅಂತ ಹೋಗ್ತಾರೆ. ಆ ಗ್ಯಾಪಲ್ಲಿ ಟೀ ಕುಡಿಯೋಣ ಅಂತ ಇದ್ನೋಡಲ್ಲಿ ಇಳಿತೀನಿ ಸರ್ ಅಷ್ಟೇ. ಆ ಟೀ ಅಂಗಡಿಲಿ ಚೆನ್ನಾಗಿದೆ, ಟೀ ಅಂಗಡಿ ಹೆಸರು ಊರು ಬಾಗ್ಲು ಟೀ ಸ್ಟಾಲ್, ಹ್ಞೂ ಸೂಪರ್, ಊರ ಹೆಸರು ಚೆನ್ನಾಗಿದೆ, ಇದು ನೋಡು ಹ್ಞೂ ಏನು ಕಾಣಿಸುತ್ತೆ ಇದು ನೋಡಿದ್ರೆ ಅಂತೀನಿ. ಸ್ವಲ್ಪ ಅದೊಂಥರ ಅಹಂಕಾರದಲ್ಲಿ ಕೇಳ್ತೀನಿ, ಒಂದು ಸ್ವಲ್ಪ ಸರ್ಕಾಸ್ಟಿಕ್ ಆಗಿ ಅವನಂತಾನೆ, 3 ದಿವಸ ಇದು ನೋಡಿ ಎಲ್ಲ ಕಾಣಿಸುತ್ತೆ ಅಂತ. ಅವ್ನು ಅಂದಂಗೆ ಆ ಊರಲ್ಲೇ ಬಸ್ ಹೊಟ್ಟೋಗ್ಬಿಡುತ್ತೆ, ಟೀ ಕುಡಿದು ಬರೋ ಅಷ್ಟರಲ್ಲಿ ಬಸ್ ಹೋಗ್ಬಿಡುತ್ತೆ. ಅಲ್ಲಿಂದ ಲಾಕ್ ಆದವನು ಹೆಂಗಾಗುತ್ತೆ ನನ್ನ ಪರಿಸ್ಥಿತಿ ಅನ್ನೋದೇ ಸಿನಿಮಾ. ಆ ಪಾತ್ರದಲ್ಲಿ ಏನು ಕೆಲಸದಲ್ಲಿ ಇರ್ತಾರೆ ಚಂದನ್ ಅವರು, ಇದರಲ್ಲಿ ಬರಹಗಾರನ ಏನು ಯಾವ ಥರ ಇರುತ್ತೆ ಅಂತ? ಇದರಲ್ಲಿ ಇದು ಆ್ಯಕ್ಚುಲಿ ಸಸ್ಪೆನ್ಸ್ ಇರುತ್ತೆ. ಒಬ್ಬ ಕಾಲೇಜ್ ಲೆಕ್ಚರರ್ ಆಗಿ ನಾನು ಬರ್ತೇನೆ, ಸೊ ಅದಾದಮೇಲೆ ಕತೆ ಸಿನಿಮಾ ನೋಡಿದ್ರೇ ನಿಮಗೆ ಒಂದು ಮಜಾ ಬರುತ್ತೆ. ಇನ್ನು ಕಾಸ್ಟಿಂಗ್ ನೋಡಿದ್ರೆ ಮಾತ್ರ ಅತ್ಯದ್ಭುತ, ಒಬ್ಬರು ಮೀರಿಸೋ ಥರ ಕ್ಯಾರೆಕ್ಟರ್ಗಳು ಹುಡುಕಿದ್ದಾರೆ. ಮಂಡ್ಯ ರಮೇಶ್ ಆಗಿರ್ಬೋದು, ಶಾಸ್ತ್ರಿ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ಯಾರು ಹೆಂಗೆ ಸರ್ ಕಾಸ್ಟಿಂಗ್ ನೋಡ್ತೀರಾ ನಗು ಬರುತ್ತೆ? ಈಗ ಸಾಂಗ್ ರಿಲೀಸ್ ಆಗಿದೆ, ಸಾಂಗ್ ಮದುವೆಗೆ ಬರ್ತೀರಾ? ಪಾಪ ಅವ್ನು ಮದುವೆ ಆಗ್ತೀರಾ, ನಿಮ್ಗೆ ಯಾಕೆ ಅಷ್ಟೊಂದು ಹೊಟ್ಟೆ ಅವ್ರಿ? ಸರ್ ಅವನು ನನಗೇನೋ ಪ್ರಾಮಿಸ್ ಮಾಡಿರ್ತಾನೆ, ಅವನ ಮಾಡೋಕ್ಕೆ ಅದು ನೆರವೇರ್ಸಕ್ಕೆ ಆಗ್ತಿರಲ್ಲ, ಸೊ ಅದಕ್ಕೆ ನಾನು ಸಕ್ಕತ್ ಹುರ್ಕೊಂಬಿಟ್ಟಿರ್ತೀನಿ ನಾನು. ನಾನೇನು ಹೇಳೋಕ್ಕಾಗಲ್ಲ ಸರ್, ಈ ಸಿನಿಮಾ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬ ದೊಡ್ಡ ದೊಡ್ಡ ಅರ್ಥಗಳು ಅಡಗಿದೆ, ಸೊ ಎಂಜಾಯ್ ಮಾಡಿ ಅಷ್ಟೇ ಸಿನಿಮಾ ನೋಡಿಬಿಟ್ಟು. ರಾಕೇಶ್ ಮದುವೆ ನಿಮ್ಗೆ ಇಷ್ಟ ಇಲ್ಲ? ರಾಕೇಶ್ ಒಳ್ಳೆ ಸಖತ್ ಕ್ಯಾರೆಕ್ಟರ್ ಸರ್, ನೀವು ಹೇಳ್ದಂಗೆ ಕ್ಯಾಸ್ಟಿಂಗ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟ್ರು ಅಷ್ಟು ನಗಿಸ್ತಾರೆ, ಅವ್ರು ನೋಡಿದ್ರೆ ನಗು ಬರುತ್ತೆ ಹಂಗಿದೆ ಕ್ಯಾರೆಕ್ಟರ್ಗಳು. ಯಾರು ಕಾಲು ಎಳಿತಾರೆ ಇಲ್ಲಿರ ಚಂದನ್? ನಂದೇ ನನ್ನ ಕಾಲು ಎಳಿತಾರೆ ಇವರೆಲ್ಲ ಸೇರಿ, ನಾನು ಕಾಲು ಎಳಿಸ್ಕೊಳ್ಳೋದು ಇದರಲ್ಲಿ. ನಾನು ಅದೇ ಹೇಳೋದು, ನನ್ನ ಜೀವನದಲ್ಲಿ ನನ್ನ ಮೊದಲುಗಳು, ನನ್ನ ಮೊದಲನೇ ಹಾಡು ಹಾಳಾಗೋದೆ ನನ್ನ ಇಂಡಿಪೆಂಡೆಂಟ್ ಆಗಿ ಬಂದಿದ್ದ, ಅಲ್ಲೂ ನಾನೇ ನನ್ನ ಕಾಲು ಎಳಿಸ್ಕೊಂಡು. ಈ ನನ್ನ ಮೊದಲನೇ ಸಿನಿಮಾ ಎಲ್ಲರೂ ಕಾಲು ಎಳಿತಕ್ಕಲ್ಲ, ಇದರಲ್ಲೂ ನಾನೇ ಕಾಲು ಎಳಿಸ್ಕೊಂಡಿರೋದು. ಸೊ ಏನೋ ಒಂದು ಫಸ್ಟ್ ಕಾಲು ಎಳಿಸ್ಕೊಂಡ್ಬಿಟ್ರೆ ಮುಂದೆ ಏನೋ ಚೆನ್ನಾಗಿದಾಗುತ್ತೆ. ಪಾತ್ರದ ಹೆಸರೇನು ಸರ್? ಈಗ ರಾಕೇಶ್ ಅವ್ರದ್ದು ಸಕಲೇಶ್ ಅಂತ ಇದೆ, ನಿಮ್ದೇನು? ನನ್ನ ಪಾತ್ರದ ಹೆಸರು ವಿಜಯ್. ವಿಜಯ್ ವಿಜಯ ಗ್ಯಾರಂಟಿ ಆಗಿದ್ರೆ ನಮ್ಮ ಶಾಸ್ತ್ರಿಗಳು ಹೇಳಿದ್ದಾರೆ ವಿಜಯ್ ಅಂತ ಹೆಸರಿಟ್ಟ ಸಿನಿಮಾಗಳೆಲ್ಲ ಚೆನ್ನಾಗಿ ಓಡಿದೆ ಅಂತ, ಅವ್ರು ಹೇಳ್ದಂಗೆ ಆಗಲಿ. ಇನ್ನು ಮೇಡಮ್ ಅಂತೆ ಇವತ್ತು ರಿಲೀಸ್ ಆಗಿರೋ ಸಾಂಗ್ ಬಗ್ಗೆ ಮೊದಲಾಗಿ ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ ಸರ್? ಅತ್ಯದ್ಭುತವಾಗಿ ಬಂದಿದೆ, ಆ ಥರ ರೆಟ್ರೋ ಲುಕ್ ಆಗಿಲ್ಲ, ಜಿಂಚಾಗಂದ ಹಳೇ ಮದುವೆ ಮನೆ ತೋರಿಸ್ತಾರಲ್ಲ ಹಂಗೆ ತೋರಿಸಿದ್ರು. ಹೌದು, ಸೊ ಆಗಿನ ಕಾಲದಲ್ಲಿ ಅದ್ದೂರಿ ಅಂದರೆ ಅದೇನೆ, ಅದ್ದೂರಿ ರಿಸೆಪ್ಷನ್ನು ಅಂತಂದರೆ ಅದೇನೆ, ಅದು ಊರು ಗೌಡ್ರ ಮಗಳು ರಿಸೆಪ್ಷನ್ ಅದು ಆ್ಯಕ್ಚುಲಿ, ಮಂಡ್ಯ ರಮೇಶ್ ಅವರ ಮಗಳು ರಿಸೆಪ್ಷನ್ನು. ನೀವು ನೋಡಿದ್ರಿ ಎಷ್ಟು ಅದ್ದೂರಿಯಾಗಿ ಇದೆ ಅಂತ, ಆಗಿನ ಕಾಲಕ್ಕೆ ಅದು ಅದ್ದೂರಿತನ. ಸೊ ಅದ್ದೂರಿತನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಳೇ ಏನೋ ಕ್ಯಾಸೆಟ್, ನಮ್ಮದು ಮದುವೆ ಕ್ಯಾಸೆಟ್, ನಮ್ಮ ತಂದೆ ತಾಯಿಯವರು ಮದುವೆ ಆಗಿರೋ ಕ್ಯಾಸೆಟ್ ಹಾಕ್ಕೊಂಡು ನೋಡ್ದಂಗೆ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ, ಅದಕ್ಕಿಂತನೂ ಅದ್ದೂರಿಯಾಗಿದೆ. ಸೊ ಆ್ಯಂಡ್ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ನೀವು ನೋಡಿದ್ರೆ ಮುರಳಿ ಮಾಸ್ಟರ್ ಸಾಕಾದಾಗಿ ಡ್ಯಾನ್ಸ್ ಸ್ಟೆಪ್ಸ್ನ ಮಾಡಿಸಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ರು. ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ನೋಡಿ ಸರ್ ಸಿನಿಮಾದಲ್ಲಿ. ಸರ್ ಹಿಂಸೆ ಕೊಟ್ಟವ್ರನ್ನ ಕರೆದು ಬಿಡ್ತೀವಿ ಸರ್, ಸರ್ ಪ್ಲೀಸ್ ಬನ್ನಿ ಸರ್. ಹಿಂಸೆ ಕೊಟ್ಟರು ಅಂತ ಕೇಳಿಸ್ತು ಅಲ್ಲ ಸರ್, ಕಾಲು ಎಳೆದ್ರ ಜೊತೆಗೆ ಜೀವನ ಎಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಅಂದರೆ ಚಂದನ್ ಶೆಟ್ಟಿ ಅವರು ತುಂಬ ಪ್ರೀತಿಪೂರ್ವಕವಾಗಿ ಕೆಲಸದಲ್ಲಿ ಮಾತಾಡ್ತಾರೆ, ಅದನ್ನು ಮನಸ್ಸಿಗೆ ಹಾಕೋಬೇಡಿ ಅಂತ ಅವ್ರು ಬ್ರ್ಯಾಕೆಟಲ್ಲಿ ಹೇಳಿರ್ತಾರೆ. ಅದು ಕೇಳಿಸಿಲ್ಲ, ಮೈಕ್ ಲೀಕ್ ಆಗಿ ಆ ವಿಚಾರ ಮಿಸ್ ಆಗಿರುತ್ತೆ. ಪ್ರಾಣ ಹಿಂಡಿದೀನಿ ಅಂತ ಹೇಳ್ತಿರಲ್ಲ, ಯಾವ ಇದ್ರಲ್ಲಿ ಪ್ರಾಣ ಹಿಂಡಿದ್ರಿ ನಾನು ನಿಮಗೆ, ಯಾವ ವಿಚಾರದಲ್ಲಿ ಪ್ರಾಣ ಹಿಂಡಿದೀನಿ ಅಂತ? ಪಾತ್ರದಲ್ಲಿ ಪಾಪ ಬೇರೆ ಥರನೇ ಅದು ಹೇಳೋಕ್ಕಾಗಲ್ಲ ಅವನು. ಸರ್ ಇವಾಗ ಇದ್ದಕ್ಕಿದ್ದಂಗೆ ನೀವು ಒಂದು 2 ದಿವಸ ಹಳ್ಳಿಗೆ ಹೊಟ್ಟೋಗ್ಬಿಟ್ರೆ ಹೇಗಿರುತ್ತೆ ಸರ್? ಆ ಜಾಗಕ್ಕೆ ಒಬ್ಬಳೋದಕ್ಕೆ ಅಲ್ಲ, ಆಕ್ಸಿಡೆಂಟಲಿ ಆಕ್ಸಿಡೆಂಟ್ಲಿ ಹೋಗ್ಬೇಕು ಅಂತ ಹೋದ್ರೆ ಪರವಾಗಿಲ್ಲ, ಎಲ್ಲ ಹೋಗಿ ಬಸ್ ಕೆಟ್ಟೋಗ್ಬಿಟ್ಟು ಮಧ್ಯದಲ್ಲಿ ಎಲ್ಲ ನಿಂತ್ಕೊಂಬಿಟ್ರೆ ಹೆಂಗಿರುತ್ತೆ ಈತನ ವ್ಯವಸ್ಥೆ? ಈತನ ಅವಸ್ಥೆ ಹಂಗಾಗಿರುತ್ತೆ ಪಾಪ. ನಿಲ್ಲೋ ನಿಲ್ಲತ್ತೆ, ಹೋಗಿ ಇದು ನೋಡಿಗೆ ಹೋಗಿ ನಿಂತೈತೆ. ಹ್ಞೂ ನೋಡಿ ಏನು ಕಾಣುತ್ತೆ ಅಂತ, 3 ದಿನ ಇದು ನೋಡಿ ಗೊತ್ತಾಗುತ್ತೆ, ನರಕ ಕಂಡುಬಿಡುತ್ತೆ ಅವನಿಗೆ 3 ದಿನ. ಒಬ್ಬೊಬ್ಬರು ಒಂಥರ ಫೀಚರು, ಆಗಿನ ಕಾಲದಲ್ಲಿ ಹಾಗೇ ಇದ್ರು. ಮತ್ತೆ ಒಬ್ಬ ಬರ್ತಾನೆ ಏನಂತೆ, ಏನು ಏನಿಲ್ಲಪ್ಪ ಸುಮ್ಮನೆ ಇದ್ದಿದ್ದೆ ಅಂದರೆ ಸರಿ ಅಲ್ಲೇನಂತೆ, ಇಲ್ಲೇ ಅಲ್ಲೇ ನೀರು ಏನು ಇಲ್ಲಪ್ಪ ಅಂತ. ಲೇ ಹೌದಾ, ಬಟ್ ಅದೇನೋ ನಡೀತಿದೆ ಅಂತಂದ್ರೆ ಲೇ ಎಷ್ಟು ಸತಿ ಕೇಳ್ತೆ ಏನಂತೆ ಅಂತ, ಅವನ ಹೆಸರೇ ಏನಂತೆ. ಪ್ರಾಣ ಹಿಂಡೋ ಕ್ಯಾರೆಕ್ಟರ್ಗಳು ಸಿಗ್ತಾವೆ ನಿಮಗೆ. ದಾಸೇನ ಹತ್ರ ಹೋಗ್ತೀನಿ, ದಾಸೇನ ಹತ್ರ ಹೋಗಿ ನಮಸ್ಕಾರ ಅಂತಾನೆ, ಏ ಗುಬೆ ಕಾಸಾಕು ಅಂತಾರವರು.
ಅಂದರೆ ಪ್ರತಿ ಒಂದು ಹಂತದಲ್ಲೂ ನಿಮಗೆ ನ್ಯಾಚುರಲ್ ಆಗಿರುವಂಥದ್ದನ್ನೇ ನಾವು ಟ್ರೀಟ್ ಮಾಡ್ತಾ ಹೋದ್ವಿ, ಏನು ಕಣ್ತೋ ಅದನ್ನೇ ಶೂಟ್ ಮಾಡಿಬಿಟ್ಟಿದ್ದೀವಿ, ಇವರು ರೇ ಇವೆಲ್ಲ ಎಲ್ಲಿದೆ ರೀ ಅಂತ ಇವರು ಹಂಗೆ ಹಂಗೆ ಮಾಡಿದ್ರೆ ವರ್ಕ್ ಆಗೋದು ಅಂತ ಹೇಳೋದು. ಅಷ್ಟು ಹೀ ಗಾಟ್ ಇನ್ವಾಲ್ಡ್, ಅವರು ಅದ್ರ ಪಾತ್ರವಾಗಿ ಉಳ್ಕೊಂಡ್ರು, ಇವರು ವಿಜಯಾಗಿ ಉಳ್ಕೊಂಡ್ರು. ತುಂಬ ದಿನ ವಿಜಯಾಗೆ ಬಿಹೇವ್ ಮಾಡೋಕೆ ಶುರು ಮಾಡಿಬಿಟ್ರಿ ಇವ್ರು ನನಗೆ, ಅಂದರೆ ನ್ಯಾಚುರಲ್ ಆಗಿ ಹಂಗೆ 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 ಟ್ರಿಕ್ಟ್ ಆಗಿ ಕೊಡ್ತಾ ಹೋದ್ ಬೌನ್ಸ್ ಮಾಡ್ತಾ ಸಿಗ್ತಾ ಇತ್ತು ನನಗೆ, ಗೋಡೆ ಕೊಡ ತಕ್ಷಣ ರಪ್ಪಂತ ವಾಪಸ್ ಬರ್ತಾ ಇತ್ತು ನಂಗೆ. ಶಬಾಷ್ ಮಾಡ್ಬೋದು, ಇನ್ನೊಂದು ದಬಾಯಿಸಿ ಹೊಡಿಬೋದು, ಸಖತ್ತಾಗಿರುತ್ತೆ, ಹಿಂಗೆಲ್ಲ ಮಾಡ್ಬೋದು, ಇನ್ನೊಂದು ಚೆನ್ನಾಗಿರುತ್ತೆ ಅಂಥೇಳಿ ಇವರಿಂದ ನನಗೆ ಇನ್ನೊಂಚೂರು ಎಲಿವೇಟ್ ಆಯಿತು. ಅಂದರೆ ಹೊಸಬ್ಬ ಮತ್ತು ಬಿಗ್ ಬಾಸ್ ಗೆದ್ದಿದ್ದಾರೆ, ಮತ್ತೊಂದು ಜನ ರ್ಯಾಪರ್ರು ಸಿಕ್ಕಾಪಟ್ಟೆ ಇದ್ದಿದೆ, ಏನು ಆ್ಯಟಿಟ್ಯೂಡೋ ಏನೋ ಯಾರೋ ಗೊತ್ತು, ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಅದ್ರ ಏನೂ ಇರಲಿಲ್ಲ, ನಾನು ಏನು ಮಾಡಲಿ, ಏನೂ ಆ್ಯಟಿಟ್ಯೂಡ್ ಕಾಣಿಸ್ಲಿಲ್ಲ. ಅಂತ ನನಗೆ ನನಗೆ ಕ್ಯಾರಮನ್ ಬೇಕು, ನನಗೆ ಅದು ಬೇಕು, ಅದೇನೂ ಕೇಳಲಿಲ್ಲ. ಅದ್ರ ಪಾಡಕ್ಕೆ ಅದೇನೋ ನಾನು ಇರ್ತೀನಿ ಬಿಡಿ, ಇಲ್ಲ ಎಲ್ಲ ಇರ್ತೀನಿ ಬಿಡಿ, ಇನ್ನೂ ಯೋ ರಾಮಚಂದ್ರ ಹಿಂಗೂ ಇರುತ್ತಾ ಆಳಿ ಕೀಳಬೇಕು ಅಂತ. ಅದಕ್ಕೆ ಅನ್ನೋದು ಆಳಿ ಕೀಳಿದಾಗಲೇ ಗೊತ್ತಾಗೋದು, ಅಯ್ಯೋ ಇವ್ರನ್ನ ಹಿಂಸೆ ಮಾಡೋಕ್ಕೆ ಬಿಸಾಕ್ತಾರೆ, ಅದಂಗಲ್ಲ ಇದು ಹೇಳ್ತಾ ಇದ್ದೀನಿ ಕೇಳಿ. ನೀವು ಆಚೆ ಕಡೆ ನೋಡೋ ಚಂದನ್ ಶೆಟ್ಟಿ ಬೇರೆ, ನಿಜವಾದ ಚಂದನ್ ಶೆಟ್ಟಿ ಬೇರೆ. ನೀವು ಯಾರ್ಯಾರು ಏನೇನು ಅಂತಿರೋ ಹತ್ತಿರ ಬಂದು ನೋಡಿ ಗೊತ್ತಾಗುತ್ತೆ ನಿಜವಾಗ್ಲೂ, ನೀವು ಖುಷಿ ಪಡ್ತೀರ ಇವಾಗ ಏನು ನೋಡಿದ್ರೆ.